ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಯಾಗಿದ್ದ ಡಾಕ್ಟರ್ ನಟರಾಜ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ತಮ್ಮ ಪಾತ್ರ ಏನೂ ಇಲ್ಲ. ಅವರು ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು. ಈ ಪ್ರಕರಣದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸಲಾಗಿದ್ದು ಮುಂದೆ ಎಚ್ಚರಿಕೆಯಿಂದ ಇರುತ್ತೇನೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಳೆದ ಮೂರು ತಿಂಗಳ ಹಿಂದೆ ಮಂಡ್ಯ ಜಿಲ್ಲೆಗೆ ವರ್ಗಾವಣೆಯಾಗಿ ಬಂದಿದ್ದ ಡಾಕ್ಟರ್ ನಟರಾಜ್ ಅವರು ಎರಡು ತಿಂಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದರು. ಈ ಮಧ್ಯೆ ನನಗೆ ಕೆಲಸ ಮಾಡಲು ಆಗುತ್ತಿಲ್ಲ ಎಂದು ನನ್ನ ಬಳಿ ಅಳಲು ತೋಡಿಕೊಂಡಿದ್ದರು. ಅವರಿಗೆ ವಹಿಸಲಾಗಿದ್ದ ಜವಾಬ್ದಾರಿಗಳ ಪೈಕಿ ಮೂರ್ನಾಲ್ಕು ಜವಾಬ್ದಾರಿಗಳನ್ನು ಬೇರೆಯವರಿಗೆ ವಹಿಸಲಾಗಿತ್ತು ಎಂದು ಭೇಟಿಯಾದ ಸುದ್ದಿಗಾರರಿಗೆ ತಿಳಿಸಿದರು. ಒಂದು ತಿಂಗಳ ಹಿಂದೆ ಅವರ ಪತ್ನಿ ನನಗೆ ಕರೆ ಮಾಡಿ ಡಾಕ್ಟರ್ ನಟರಾಜ್ಗೆ ಹೃದಯಾಘಾತವಾಗಿದೆ ಎಂದು ತಿಳಿಸಿದರು. ನಾನೇ ಅವರಿಗೆ ಒಂದು ತಿಂಗಳ ರಜೆ ಮಂಜೂರು ಮಾಡಿಸಿದ್ದೆ. ನಂತರ ನನಗೆ ಆರೋಗ್ಯದ ಸಮಸ್ಯೆ ಇದೆ, ಬೇರೆ ಕಡೆ ವರ್ಗಾವಣೆ ಮಾಡಿಕೊಡುವಂತೆ ಕಳೆದ 16ರಂದು ನನಗೆ ಪತ್ರ ಬರೆದಿದ್ದಾರೆ, ಉಸ್ತುವಾರಿ ಸಚಿವರಿಗೆ ಪತ್ರ ಬರೆದಿದ್ದಾರೆ, ಜೊತೆಗೆ ಕುಣಿಗಲ್ ಶಾಸಕರ ಶಿಫಾರಸು ಪತ್ರವನ್ನು ಲಗತ್ತಿಸಿ ವರ್ಗಾವಣೆಗೆ ಕೋರಿದ್ದರು ಎಂದು ವಿವರಿಸಿದರು. ಈ ವ್ಯಕ್ತಿಗೆ ಮಾನಸಿಕ ಖಿನ್ನತೆ ಇತ್ತು, 4-5 ಬಾರಿ ಆತ್ಮಹತ್ಯೆಗೂ ಯತ್ನಿಸಿದ್ದರು. ಕೌಟುಂಬಿಕ ಕಲಹದಿಂದಾಗಿ ಈ ರೀತಿ ಮಾಡಿಕೊಂಡಿದ್ದಾರೆ. ಅವರಿಗೆ ಇಲ್ಲಿ ಕೆಲಸ ಮಾಡಲು ಆಗುತ್ತಿರಲಿಲ್ಲ. ಆದರೆ ನನ್ನ ಮೇಲೆ ಷಡ್ಯಂತರ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡುತ್ತೇನೆಂದು ಸ್ಪಷ್ಟನೆ ನೀಡಿದರು. ಸುಳ್ಳು ಆರೋಪ ಇದು, ಅರಿಕೆ ಇಲ್ಲ. ಇವರು ಬಂದು 3 ತಿಂಗಳಾಯಿತು ನಮ್ಮ ಜಿಲ್ಲೆಗೆ, 3 ತಿಂಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಈ 1 ತಿಂಗಳ ಹಿಂದೆ ನಮ್ಗೆ ಹುಷಾರಿಲ್ಲ ಅಂತ 2-11ರಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ನಮಗೆ ರಜಾ ಬೇಕು ಅಂತ ಅವರ ವೈಫೇ ಫೋನ್ ಮಾಡಿ ನನಗೆ ಕೇಳಿದ್ರು. ಆಯ್ತಮ್ಮ ತಗೊಳ್ಳಿ, ಫಸ್ಟ್ ತೋರಿಸಿ ಅವನಿಗೆ ಅಂತ ಹೇಳಿದೆ. ಅದಾದ ಮೇಲೆ ರಜಾ ಚೀಟಿ ಕಳಿಸಿದ್ರು, ರಜಾನ ಸ್ಯಾಂಕ್ಷನ್ ಮಾಡಿದ್ವಿ. ಅವರು ಏನೇನು ಟ್ರೀಟ್ಮೆಂಟ್ ತಗೊಂಡಿದ್ರು ಅಂತ ಆಮೇಲೆ ಅದು ಸ್ಯಾಂಕ್ಷನ್ ಮಾಡ್ಬೇಕಾದ್ರೆ ಅದನ್ನು ಮಾಹಿತಿ ತಗೊಂಡು ಕೊಡ್ತೀವಿ. ಮತ್ತು ಇದು ನಾನು ಇಷ್ಟೇ ಹೇಳ್ಬಿಟ್ಟು ಮಾಡ್ತೀನಿ. ಇದಾದ ನಂತರ ಏನಾಯಿತು, ಈ ಮಧ್ಯದಲ್ಲಿ ಈ 2ನೇ ತಾರೀಕು ಹೋದರು, 17ನೇ ತಾರೀಕು ನನಗೊಂದು 16ನೇ ತಾರೀಕು ನನಗೊಂದು ಪತ್ರವನ್ನು ಬರೀತಾರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗೆ. ನನಗೆ ನಿಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ, ಅಂದರೆ ನನಗೆ ಅನಾರೋಗ್ಯ ಕೌಟುಂಬಿಕ ಕಾರಣ, ಅನಾರೋಗ್ಯ ದೃಷ್ಟಿಯಿಂದ ನನ್ನನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡೋಕ್ಕೆ ಶಿಫಾರಸು ಮಾಡಿ ಅಂತ ಅವರೇ ಬರೀತಾರೆ ಪತ್ರನ. ಅವರು ನಂತರ ಉಸ್ತುವಾರಿ ಸಚಿವರಿಗೂ ಬರೀತಾರೆ ಅದನ್ನು. ತದನಂತರ ಕುಣಿಗಲ್ ಶಾಸಕರು ಎಲ್ಲಿಗೆ ಹೋಗಬೇಕು ಅಂತಿದ್ದರೋ ಆ ಶಾಸಕರ ಹತ್ರನು ಇವರು ಶಿಫಾರಸು ಪತ್ರವನ್ನು ತಗೊಂಡಿರ್ತಾರೆ. ಹಾಗಾಗಿ ಮತ್ತೆ ಈತ ಡಿಪ್ರೆಷನಲ್ಲಿರುವಂಥ ವ್ಯಕ್ತಿ, ಈಗ ಆಲ್ರೆಡಿ 4-5 ಸಲ ಅಟೆಂಪ್ಟು ಮಾಡಿದ್ದಾನೆ, ಇದು ಹ್ಯಾಬಿಚುವಲ್ ಅಟೆಂಪ್ಟರ್ ಅವನು. ಈಗ 3 ವರ್ಷದಿಂದ ಅವನು ಆ ವ್ಯಕ್ತಿ ನಟರಾಜನವರು ಆರ್ಡ್ರನ್ನ ಕಟ್ ಮಾಡ್ಕೊಂಡು ಹಾಸ್ಪಿಟಲ್ ಚಿಕಿತ್ಸೆ ತಗೊಂಡಿರೋರು. ಸೊ ಅವರು ಕೌಟುಂಬಿಕವಾಗಿ ಜಗಳ ಆಗ್ತಾ ಇದೆ, ಅದರಿಂದ ಡಿಪ್ರೆಷನಲ್ಲಿದ್ದಾರೆ. ಹಾಗಾಗಿ ಅವರು ಆ ಡಿಪ್ರೆಷನ್ ತಡ್ಕೊಳಕ್ಕಾಗದೆ ಈ ರೀತಿ ಮಾಡ್ಕೊಂಡಿರ್ಬೋದು. 3 ತಿಂಗಳಿಂದ ಬಂದರು ಅಂತ ಹೇಳಿದ್ರಲ್ಲ, 2 ತಿಂಗಳು ಕೆಲಸ ಮಾಡಿದರೆ 1 ತಿಂಗಳು ರಜೆ ಹಾಕಿದ್ದಾರೆ. ಗೊತ್ತಿಲ್ಲ ಸರ್ವಿಸ್ ಇಲ್ಲಿ ಅವರಿಗೆ ಕೆಲಸ ಮಾಡೋಕೆ ಆಗ್ತಾ ಇರಲಿಲ್ಲ. ಅವರು ಯಾವುದೇ ರೀತಿಯ ಕೆಲಸ ಮಾಡದಿರೋದ್ರಿಂದ ಫ್ಯಾಮಿಲಿ ಪ್ಲಾನಿಂಗಲ್ಲಿ ಈ ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ ಒಂದು ಬರ್ತದೆ, ತುಂಬ ಇಂಪಾರ್ಟೆಂಟು. ನಾವು ಹಾಸ್ಪಿಟ್ಲ್ಗಳಲ್ಲಿ ಅದನ್ನು ಕೂಡ ಸರಿಯಾಗಿ ನಿರ್ವಹಿಸ್ತಾರೆ ಅಂತ ಬೇರೆಯವರಿಗೆ ಅಡಿಷನಲ್ ಆಗಿ ಕೊಟ್ಟಿದ್ದು, ಅದನ್ನು ಅಡಿಷನಲ್ ಆಗಿ ಕೊಟ್ಟು ಮಿಕ್ಕಿದ್ದನ್ನು ನೀವು ಮಾಡ್ಕೊಂಡು ಹೋಗಪ್ಪ ಅಂದರೆ ಅದನ್ನು ಕೂಡ ಅವರು ಮಾಡ್ತಾ ಇರಲಿಲ್ಲ ಇದ್ರು ಅಷ್ಟೇ. ಹಾಂ ಅಲ್ಲಿಗೆ ಅದೇ ಏನೋ ಷಡ್ಯಂತ್ರ ಇರಬೇಕು ನನ್ನ ಮೇಲೆ. ಇದು ಪಿತೂರಿ ಕೂಡ ನಡೀತಾನೆ ಇದೆ, ತಮಗೂ ಗೊತ್ತು. ಇನ್ಮೇಲೆ ನಾನು ಕೂಡ ಎಚ್ಚರಿಕೆ ವಹಿಸಿ ಯಾರು ಪಿತೂರಿ ಮಾಡ್ತಿರೋದನ್ನು ನಾನು ಕಂಡುಹಿಡ್ಕೋಬೇಕಾಗುತ್ತೆ ಅಷ್ಟೆ. ಏ ಇಲ್ಲ ಪಾಪ ಇಲ್ಲ ಇಲ್ಲ, ಹೆಣ್ಣು ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲಾಂದ್ರೆ ಖಿನ್ನತೆ ಖಿನ್ನತೆಗೆ ಅವ್ರು ಆಗ್ತಾಳೆ, ಅಲ್ಲಿಗೆ ಹೋಗ್ಬೇಕು ಮೊದಲಿದ್ದಿರೋ ಜಾಗಕ್ಕೆ ಹೋಗ್ಬೇಕು ಅಂತ ಕೇಳ್ಕೊಂಡು ಅಲ್ಲಿದ್ರು ಸಾಕು.